ತೆಂಗಿನಕಾಯಿ ವ್ಯಾಪಾರಿಯಾದನು ಕರುಡ್ಪತಿ. ವಿಜಯದುರ್ಗ ಎಂಬ ಗ್ರಾಮದಲ್ಲಿ ಗೋಪಿ ಎಂಬ ವ್ಯಕ್ತಿ ಇರ್ತಿದ್ನು. ಅವನು ನಿರಕ್ಷರಾಸ್ಯನಾಗಿ ನಿಧಾನವಾಗಿ ಇರ್ತಿದ್ನು. ತನ್ನ ಹೆಂಡತಿ ಶೀಲಾ ಮತ್ತು ಮಗ ರೋಷನ್ ಜೊತೆ ಕಲ್ತು ಊರ್ ಹೊರಗ ಕಾಡಿನಲ್ಲಿ ಒಂದು ಸಣ್ಣ ಮನೆಗೆ ಇರ್ತಿದ್ನು. ಅವನಿಗೆ ತಿಳಿವಿಕೆ ಇಲ್ದೋದ ಕಾರಣದಿಂದ ಯಾರೂ ಅವನ ಕೆಲಸದಲ್ಲಿ ಇಟ್ಕೋತಿರ್ಲಿಲ್ಲ. ಅವನೊಂದಿನ ತೆಂಗಿನಕಾಯಿ ವ್ಯಾಪಾರಿ ಕಿಶನ್ ಹತ್ರ ಹೋಗಿ, ಕಿಶನ್ ಲಾಲಣ್ಣ, ನನ್ನ ಹೆಸರು ಗೋಪಿ, ನಾ ಇದೇ ಗ್ರಾಮದಲ್ಲಿ ಇರ್ತೇನೆ, ನಿಮ್ಮ ಹತ್ರ ಏನಾದ್ರೂ ಕೆಲಸ ಅದನ್ನ ಮಾಡ್ಲಿಕ್ಕಾಗಿ. ಗೋಪಿ, ನೀ ನನ್ಗ ಗೊತ್ತು, ಆದ್ರೆ ಇಷ್ಟು ಬುದ್ಧಿಮಾಂದ್ಯ ಒಳ್ಳೇದಲ್ಲ, ಆದ್ರೂ ಸರಿ, ನಾ ನಿನ್ಗ ಒಂದು ಸೈಕಲ್ ಮತ್ತು ಸ್ವಲ್ಪ ತೆಂಗಿನಕಾಯಿ ಕೊಡ್ತೇನೆ. ನೀ ಅವನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಬೇಕು, ಬಂದು ದುಡ್ಡು ನಾವು ಹಂಚ್ಕೊಳ್ಳೋಣ. ಈ ರೀತಿಯಾಗಿ ಗೋಪಿ ತೆಂಗಿನಕಾಯಿ ತೆಗೆದುಕೊಂಡು ಗಲ್ಲಿ ಗಲ್ಲಿ ಓಡಾಡಿ ತೆಂಗಿನ ನೀರು ಮಾರಾಟ ಮಾಡ್ತಿದ್ನು. ತೆಂಗಿನ ನೀರು ತಗೊಳ್ಳಿ, ತೆಂಗಿನ ನೀರು, ತಾಜಾ ತಾಜಾ ತೆಂಗಿನಕಾಯಿ, ಸಿಹಿಯಾದ ನೀರು. ಆದರೆ ಯಾರು ಅವನತ್ರ ತೆಂಗಿನಕಾಯಿ ಖರೀದ್ ಮಾಡ್ತಿರ್ಲಿಲ್ಲ. ಆದ್ರೆ ಒಂದು ದಿನ ಒಬ್ಬಳು ಓಡ್ಕೋತಾ ಓಡ್ಕೋತಾ ಅಲ್ಲಿಗೆ ಬಂದು ಹೀಗಂದಳು, ಅಣ್ಣ ಅಣ್ಣ, ನನ್ ಗಂಡಗ ಕಾಯಿಲಾಗಿದೆ, ನಾ ಔಷಧಿ ಖರೀದ್ ಮಾಡಿದ್ದೇನೆ, ಆದ್ರೆ ತೆಂಗಿನ ನೀರು ಕುಡಿಬೇಕಂತ ಡಾಕ್ಟರ್ ಹೇಳಿದ್ರು, ಆದ್ರೆ ಅದಕ್ಕಾಗಿ ನನ್ನ ಹತ್ರ ದುಡ್ಡಿಲ್ಲ, ನೀವೇ ಏನಾದ್ರೂ ಒಂದು ಮಾಡಿ. ಅರೆ ಅರೆ ಅಮ್ಮ, ಇಷ್ಟು ಪರೇಷಾನ್ ಆಗ್ಬೇಡಿ, ಬೇಕಾದ್ರೆ ಈ ತೆಂಗಿನಕಾಯಿ ಚೀಲ ಎಲ್ಲ ತೆಗೆದುಕೊಳ್ಳಿ, ದುಡ್ಡು ನಂತರ ನೋಡ್ಕೊಮಣ. ಈ ಮಾತು ಕಿಶನಿಗೆ ಹೇಳಿದ್ರೆ ಕಿಶನ್ ಅಂದನು, ಗೋಪಿ, ಹೀಗಾದ್ರೆ ನಾವು ವ್ಯಾಪಾರ ಹೇಗ್ ಮಾಡ್ಕೋಬೇಕು? ನಾನು ನಿನ್ಗ ಇನ್ನೂ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಹೀಗ್ ಹೇಳಿ ಕಿಶನ್ ಗೋಪಿಗೆ ತೆಂಗಿನಕಾಯಿ ಕೊಟ್ಟನು. ಆದ್ರೆ ಅವನು ಹೋಗ್ತಾ ಇರುವಾಗ ಒಬ್ಬ ಮನುಷ್ಯ ಅವನಿಗೆ ಕದ್ದು ತೆಂಗಿನಕಾಯಿ ಕೇಳಿದನು. ಒಂದು ಒಂದು ಮೊದಲಿಟ್ಟು ಆ ಮನುಷ್ಯ ಎಲ್ಲಾ ತೆಂಗಿನಕಾಯಿ ನೀರು ಕುಡಿದು ಬಿಟ್ಟನು. ಸರಿ ಗೋಪಿ, ತೆಂಗಿನಕಾಯಿ ನೀರು ತುಂಬಾ ಚೆನ್ನಾಗಿದ್ದಾವೆ, ನಾ ಒಂದೊಂದು ಕಾಯಿಗಾಗಿ 100 ರೂಪಾಯಿ ಕೊಡ್ತೀನಿ, ಆದ್ರೆ ನೀವೊಂದು ಕೆಲಸ ಮಾಡ್ತೀಯಾ? ಏನದು ಅಣ್ಣ, ನಾ ನಿನ್ಗ ಒಂದು ಪ್ಯಾಕೆಟ್ ಕೊಡ್ತೇನೆ, ಒಂದು ಅಡ್ರೆಸ್ ಹೇಳ್ತೀನಿ, ನೀ ಈ ಪ್ಯಾಕೆಟ್ನ ಅಡ್ರೆಸ್ಗೆ ಹೋಗಿ ಕೊಡ್ತೀಯಾ? ಖಂಡಿತ ಅಣ್ಣ. ಈ ರೀತಿಯಾಗಿ ಗೋಪಿ ಆ ಬ್ಯಾಗ್ ತೆಗೆದುಕೊಂಡು ಅಲ್ಲಿಂದ ಹೋದನು. ಗೋಪಿ ಆ ಅಡ್ರೆಸ್ ಹತ್ರ ಹೋದಾಗ ಅಲ್ಲಿ ಪೊಲೀಸರಿದ್ರು ಮತ್ತು ಆ ಮನುಷ್ಯನ್ನ ಅರೆಸ್ಟ್ ಮಾಡಿದ್ರು. ಆವಾಗ ಗೋಪಿ ಇದೆಲ್ಲ ನೋಡಿ ಸೀದಾ ಮನೆಗೆ ಬಂದನು. ಅವನು ಆ ಪ್ಯಾಕೆಟ್ ತೆರೆದು ನೋಡಿದ್ರೆ ಅದರಲ್ಲಿ ಜಗ್ಗಿ ವಜ್ರ ಮತ್ತು ಬಂಗಾರ ಬಿಸ್ಕೆಟ್ ಇದ್ವು. ಅವನು ಕೂಡಲೇ ಓಡ್ಕೋತಾ ಆ ಮನುಷ್ಯನ ಹತ್ರ ಹೋದನು. ಆದರಲ್ಲಿ ಆ ಮನುಷ್ಯನ್ನ ಪೊಲೀಸರು ಗಿರಫ್ತಾರ್ ಮಾಡ್ಕೋತಿದ್ರು, ಅವನಲ್ಲಿ ಇರ್ಲಿಲ್ಲ. ಆದ್ರೆ ಅವರೆಲ್ಲ ಸ್ಮಗ್ಲಿಂಗ್ ಮಾಡ್ತಾ ಇರುವ ಕಳ್ಳರಂತ ಗೋಪಿಗೆ ಅರ್ಥ ಆಯ್ತು. ಅವಾಗ ಗೋಪಿ ಅವೆಲ್ಲ ಮಾರಾಟ ಮಾಡಿ ಒಂದು ದೊಡ್ಡ ಮನಿ ಮತ್ತು ಕಾರು ಖರೀದ್ ಮಾಡಿದ್ನು ಮತ್ತು ಸ್ವಲ್ಪ ದುಡ್ಡು ತನ್ನ ಯಜಮಾನಿಗೆ ಕೊಟ್ಟನು. ನಂತರ ಗೋಪಿ ಒಂದು ದೊಡ್ಡ ತೆಂಗಿನಕಾಯಿನ ಕರ್ಮಾಗಾರ ಪ್ರಾರಂಭಿಸಿದನು ಮತ್ತು ಕರೋಡ್ಪತಿ ಆದನು. ಸಾಧು ಬಾಬನ್ ಬಸ್ಸುಗಳು. ಅನ್ವರ್ಪುರ್ ಗ್ರಾಮದಲ್ಲಿ ಶ್ಯಾಮ್ ಎಂಬ ವ್ಯಕ್ತಿ ಇರ್ತಿದ್ನು. ಅವನದು ಟ್ರಾನ್ಸ್ಪೋರ್ಟ್ ಕೆಲಸ. ಅವನತ್ರ 3 ಬಸ್ಸುಗಳಿದ್ದುವು. ಅವನ ಕೆಲಸ ಸರಿಯಾಗಿ ನಡೆಯುತ್ತಿತ್ತು. ಶ್ಯಾಮ್ಗೆ 3 ಮಕ್ಕಳು. ಅವರು ನಂಬರ್ 1 ನಾಲಾಯಕರು. ಕೆಲಸ ಹೇಳಿದ್ದು ಪ್ರತಿ ಸಲ ಏನೋ ಒಂದು ಬಹಾನ ಮಾಡಿಕೊಂಡು ಅವರು ಕೆಲಸ ತಪ್ಪಿಸ್ಕೋತಿದ್ರು. ಅರೆ ಓ, ಎಲ್ಲಿ ಸತ್ ಹೋಗಿದ್ದೀರೋ? ಕೆಲಸ ಏನಾದ್ರೂ ಮಾಡ್ತೀರಾ, ಇಲ್ಲಾಂದ್ರೆ ಹೀಗೆ ಮಲ್ಕೊಂಡಿರ್ತೀರಾ? ಅಪ್ಪ, ನಾವು ಕೆಲಸ ಮಾಡ್ತೀವಿ, ಸಮಯ ಬಂದಾಗ ನಾವು ಖಂಡಿತ ಕೆಲಸ ಮಾಡ್ತೀವಿ. ದೊಡ್ಡ ಮಗ ಮೋಹನ್ ಅಂದನು. ಹಿರೇಮಗ ಹೀಗನ್ನುವುದನ್ನು ನೋಡಿ ಸಣ್ಣ ಮಕ್ಕಳಿಬ್ಬರು ಹಾ ಹಾ ಅಂದರು. ಅವ್ರ 3 ಹೋಗಿ ಮಲ್ಕೊಂಡ್ರು ಮತ್ತು ಕನಸಿನಲ್ಲೇ ಬಸ್ ಚಲಿಸ್ತಿದ್ರು. ಅವರು ಮಲ್ಕೊಂಡಿರುವುದನ್ನು ನೋಡಿ ತಾಯಂದಳು, ಅರೆ ನಾಲಾಯಕ್ರೆ, ಮಲ್ಕೊಂಡ್ ಮಲ್ಕೊಂಡೇ ಬಸ್ ನಡೆಸ್ತೀರಾ ಏನು? ಅರೆ ಹೋಗಿ ತಂದಿಗೆ ಸಹಾಯ ಮಾಡಿ, ಮಲ್ಕೊಂಡು ಚಲಿಸೋದಲ್ಲ, ನಿಂತಲ್ಲೇ ಕೆಲಸಗಳಾಗಲ್ವು. ಅಮ್ಮ, ನೀ ಚಿಂತೆ ಮಾಡಬೇಡ, ನಾವು ಕನಸಿನಲ್ಲೇ ಬಸ್ ನಡೆಸ್ತಾ ಇದ್ದೀವಿ. ಅಣ್ಣನ ಮಾತನ್ನು ಕೇಳಿದ್ದ ಸೋಹನ್, ಏನು ಏನಣ್ಣ,
ನೀವು ಬಸ್ ಚಲಿಸ್ತಿದ್ರಾ? ನಾನು ಕನಸಿನಲ್ಲಿ ಬಸ್ ಚಲಿಸ್ತಿದ್ದೆ. ಆವಾಗ ಸಣ್ಣವ ಅಂದನು, ಅರೆ ನೀವಿಬ್ಬರು ಚಲಿಸ್ತಿದ್ದೀರಾ, ನಾನು ಕನಸಿನಲ್ಲಿ ಬಸ್ ಚಲಿಸ್ತಾ ಇದ್ದೆ. ಆದರೆ ಅಪ್ಪ ನನ್ನ ಬೈದ, ಬಸ್ ಮೆಲ್ಲುಕ್ಕೆ ಯಾಕೆ ನಡೆಸ್ತಾ ಇದ್ದೀಯ ಅಂತ ಕೇಳಿದ್ರು. ಪ್ರಯಾಣಿಕರೆಲ್ಲ ಕೆಳಗಡೆ ಹೋಗ್ತಾರ ಅಂದ್ರು. ಅವರಿಗೆ ದಿನ ಇದೇ ಕನಸಿನಲ್ಲಿ ಬರ್ತಿತ್ತು, ಹಾಗಾಗಿ ಅವರು ಅದ್ರ ಮೇಲೆ ದೃಷ್ಟಿ ಇಡ್ತಿರ್ಲಿಲ್ಲ. ಕೆಲವು ದಿನ ಕಳೆದವು. ಒಂದು ದಿನ ಶ್ಯಾಮ್ ಬಂದು ಅಂದನು, ಅರೆ ನಾಯಕರೇ ಎಲ್ಲಿದ್ದೀರಾ? ನೀವು ಬದಲಾಗದಿಲ್ಲ, ನಾಳಿಂದ ನಾನು ಬಸ್ ನಡೆಸುವುದಿಲ್ಲ. ಆ ಮೂರು ಬಸ್ಗಳನ್ನ ನೀವು ಮೂವರೇ ಚಲಿಸಬೇಕು. ಕನಸಿನಲ್ಲಿ ಹೆದರ್ಕೊಂಡಿದ್ದ ಕಾರಣದಿಂದ ಅವ್ರ ಮೂವರಿಗೆ ಬಸ್ ನಡೆಸೋದು ಕಷ್ಟ ಆಯ್ತು. ಅವ್ರು ಬಸ್ ಚಲಿಸಿದ್ರೆ ಆಕ್ಸಿಡೆಂಟ್ ಆಗ್ತದೇನೋ ಅಂತ ಹೆದರ್ಕೋತಿದ್ರು. ಅವರು ಗ್ರಾಮದ ಸಮೀಪದಲ್ಲಿರುವ ಬಾಬಾನ ಹತ್ರ ಹೋದರು ಮತ್ತು ಅವ್ರ ಮೂವರು ಸ್ವಪ್ನದ ವಿಷಯ ಆ ಬಾಬಾಗ ಹೇಳಿದ್ರು. ಅವ್ರ ಮಾತನ್ನು ಕೇಳಿದ್ದು ಸಾಧು, ನೀವಿವಾಗ ಅಲ್ಲಿ ಹೋಗಿ ನೋಡಿ, ನೀವು ಮೂವರು ಆ ಬಸ್ಸಿನ ಚಲಿಸ್ರಿ. ಮತ್ತು ಹಾಂ, ಅರ್ಶನದ ಬಣ್ಣನ ಬಸ್ಸಿನಲ್ಲಿ ಸ್ಕೂಲ್ ಹುಡುಗರು ಮಾತ್ರ ಕರ್ಕೊಂಡು ಹೋಗ್ಬೇಕು, ಕೆಂಪು ಬಣ್ಣನ ಬಸ್ಸಿನಲ್ಲಿ ಪ್ರಯಾಣಿಕರಿಗೆ, ಮತ್ತು ಹಾಂ ಬ್ಲೂ ಕಲರ್ ಬಸ್ಸಿನಲ್ಲಿ ಯಾರು ಕೂತ್ಕೊಂಡ್ರು ಅವರಿಗೆ ನೀವು ಚಾರ್ಜ್ ಮಾಡಬಾರ್ದು. ಆ ಬಸ್ಸು ಸೇವಕ್ಕಾಗಿರ್ಬೇಕು. ಸರಿ ಬಾಬಾ. ಹಾ ಬಾಬಾ, ಹಾ ಬಾಬಾ. ಅವ್ರ ಮೂವರು ತಮ್ಮ ತಮ್ಮ ಬಸ್ ತೆಗೆದುಕೊಂಡು ಅಲ್ಲಿಂದ ಹೊಂಟೋದ್ರು ಮತ್ತು ಪ್ರತಿ ಸಲ ಒಬ್ರೊಬ್ರು ಒಂದೊಂದು ಬಣ್ಣನ ಬಸ್ಸಿನ ಚಲಿಸ್ತಿದ್ರು. ಅವ್ರ ಮೂವರಿ ಕೆಲಸ ಚೆನ್ನಾಗಿ ನಡೆಯುತ್ತಿತ್ತು ಮತ್ತು ಗಳಿಕೆ ಸಹ ಹೆಚ್ಚಳವಾಯಿತು. ಮಾಯಾ ಮೀನನ್ ಮರ. ಜೋಧ್ಪುರ್ ಗ್ರಾಮದಲ್ಲಿ ವಿಪಿನ್ ತನ್ನ ಗೆಳೆಯರ ಜೊತೆ ಗಿಲ್ಲಿ ದಂಡು ಆಟ ಆಡ್ತಿದ್ದನು. ಅವಾಗೆ ತನ್ನ ಗೆಳೆಯ ವೆಂಕಟ್ ಓಡ್ಕೋತಾ ಅಲ್ಲಿಗೆ ಬಂದನು ಮತ್ತು ಕಿರ್ಚಾಡಿದನು. ಅರೆ ಅರೆ ವಿಪಿನ್, ನಿಮ್ ಮನೆನ ಬ್ಯಾಂಕ್ ಅವರು ಜಪ್ತ್ ಮಾಡ್ಕೊಳ್ಲಿಕ್ಕಾಗಿ ಬಂದಿದ್ರು. ನಿಮ್ಮಪ್ಪ ಸ್ವಲ್ಪ ಬಾಡಿಗೆ ತೆಗೆದುಕೊಂಡಾನಂತ, ಆದ್ರೆ ಸರಿಯಾದ ಸಮಯಕ್ಕ ಕಟ್ಟಿಲ್ಲಂತ. ಅದಕ್ಕೆ ಬ್ಯಾಂಕ್ ಅವರು ಗುಂಡರ್ಗಳಿನ ಜೊತೆ ನಿಮ್ ಮನೆಗ್ ಬಂದು ಮನೆ ಪೂರ್ತಿ ಸಾಮಾನ ಎಲ್ಲ ಹೊರಗಡೆ ಹಾಕ್ತಾ ಇದ್ದಾರೆ. ಜಲ್ದಿ ನಡಿ ನಡಿ ನಡಿ. ಅರೆ ಯಾರ್, ನಮ್ಮಪ್ಪ ಸಹ ಇದನ್ನ ನನಗೂ ಹೇಳಲಿಲ್ಲ. ಸರಿ ನಡಿ ನಡಿ. ವಿಪಿನ್ ಮತ್ತು ವೆಂಕಟ್ ಅಲ್ಲಿಗೆ ಬರ್ತಾ ಇರುವಾಗ ಬ್ಯಾಂಕಿನವರು ಸಾಮಾನೆಲ್ಲ ಹೊರಗಡೆ ಹಾಕ್ತಾ ಇದ್ರು. ವಿಪಿನ್ ಬ್ಯಾಂಕ್ ಆಫೀಸರ್ಗೆ ನಿಲ್ಸಿದ್ರೆ ಆತ ಹೀಗಂದನು, ನಿಮ್ಗೆ ಇವಾಗ ನಾಚಿಕೆ ಆಗ್ತಾ ಇತ್ತ? ಬಾಡಿಗೆ ತೆಗೆದುಕೊಂಡಾಗ ಕಟ್ಟಬೇಕಲ್ವಾ? ನೀ ಇಷ್ಟು ದೊಡ್ಡವನಾಗಿದ್ದಿ, ನಿಮ್ಮಪ್ಪ ಮಾಡಿದ್ದು ಬಾಡಿಗೆ ಕಟ್ಟಬೇಕಂತ ನಿನಗೆ ಗೊತ್ತಿಲ್ಲ? ಸರ್, ನೀವು ನನಗೊಂದು ತಿಂಗಳ ಸಮಯ ಕೊಡಿ, ಒಂದು ತಿಂಗಳಲ್ಲಿ ಪೂರ್ತಿ ಬಾಡಿಗೆ ಕಟ್ಟುತ್ತೀನಿ. ನಂತರ ಬ್ಯಾಂಕ್ ಆಫೀಸರ್ಸು ಹೋದರು. ಆವಾಗ ವಿಪಿನ್ ತನ್ನ ತಂದಿನ ಜೊತೆ ಮಾತಾಡ್ತಾ ಇರುವಾಗ ಒಂದು ಕಾಗಿ ಬಂದು ಅಲ್ಲಿ ಒಂದು ಕಾಗಿತ ಬಿಸಾಕಿ ಅಲ್ಲಿಂದ ಹೆಗರೋಯ್ತು. ಅರೆ ಅರೆ, ಇದಂತೂ ನಮ್ಮ ತಾತನ ಲೆಟರ್, ಅವರು ಸತ್ತೋಗಿ ಜಗ್ಗಿ ವರ್ಷನೇ ಆಯ್ತು. ಇದರಲ್ಲಿ ಏನೋ ಬರ್ದಿದೆ ಅಪ್ಪ. ದಟ್ಟವಾದ ಕಾಡಿನಲ್ಲಿ ಒಂದು ನದಿ ದಾಟಿ ಹೋಗು, ಆದರೆ ನಿನ್ಗ ಮಾಯಾ ಮೀನನ್ ಮರ ಕಾಣಿಸುತ್ತೆ. ಅಪ್ಪ ನೋಡಿ, ಅದರ ನಕ್ಷೆ ಸಹ ಇದೆ ಇಲ್ಲಿ. ವೆಂಕಟ್ ನಡಿ ನೀನನ್ ಹಿಂದ, ನಾವು ಆ ಮಾಯಾ ಮೀನನ್ ಮರದ ಹತ್ತಿರ ಹೋಗೋಣ. ಆ ಮೀನ ಮಾರಾಟ ಮಾಡಿ ಗಳಿಕೆ ಮಾಡೋಣ. ನಿನ್ಗೇನಾದ್ರೂ ಹುಚ್ಚಿಡ್ದಿತ್ತ? ಮರಕ್ಕ ಮೀನ, ಈ ಕಾಗದನಲ್ಲಿ ಏನ್ ಬರ್ದ್ರೆ ಅದ್ರನ್ನ ನೀನ್ ನಂಬುತ್ತೀಯ? ಏನ್ ಮಾಡ್ಲಿ ವೆಂಕಟ್, ನನ್ನ ಹತ್ರ ಬೇರೆ ಉಪಾಯ ಇಲ್ಲ, ನಡಿ ಹೋಗೋಣ. ಈ ರೀತಿಯಾಗಿ ಇಬ್ಬರು ಗೆಳೆಯರು ದಟ್ಟವಾದ ಕಾಡಿನಲ್ಲಿ ಹೋದ್ರು. ನದಿ ದಾಟಿದ ನಂತರ ಅವರಿಬ್ಬರಿಗೆ ಒಂದು ದೊಡ್ಡ ವಿಶಾಲವಾದ ಹಾವು ಕಾಣಿಸಿತ್ತು. ನೀವಿಬ್ಬರು ದಷ್ಟಪುಷ್ಟವಾಗಿ ಇದ್ದೀರಿ, ಹೇಳಿ ನಿಮ್ಮಿಬ್ಬರಲ್ಲಿ ಯಾರು ನನ್ನ ಭೋಜನ ಆಗ್ಬೇಕನ್ಕೋತಾ ಇದ್ದೀರಿ? ನಾ ಇವಾಗ ಮುದುಕನಾಗಿದ್ದೀನಿ, ನನ್ಗ ಜಗ್ಗಿ ಹಸಿವಾಗ್ತಿದೆ. ಕೂಡಲೇ ವೆಂಕಟಂದನು, ಅರೇ ನಾ ನಿನ್ ಹಿಂದ ಬಂದು ಎಲ್ಲಿ ಸಿಕ್ಬಿದ್ದೆ? ಕೂಡಲೇ ವಿಪಿನ್ ಅಂದನು, ನಾಗರಾಜ ನಾನು ಒಂದು ಮೀನದ ಮರ ಹುಡುಕ್ತಾ ಇಲ್ಲಿಗೆ ಬಂದಿದೆ. ನನ್ಗೊಂದು ಸಲ ಆ ಮೀನನ್ ಮರ ಕಾಣಿಸ್ಲಿ, ನಂತರ ನಾನೇ ನಿಮ್ ಭೋಜನ ಸಿದ್ಧವಾಗ್ತೀನಿ. ಮನುಷ್ಯರೆಲ್ಲ ಮೋಸಗಾರರೇ, ನಾ ನಿನ್ ಮಾತನ್ನ ಹೇಗ್ ನೆಂಬಬೇಕು? ನಾಗರಾಜ ನೀವೊಂದು ಕೆಲಸ ಮಾಡಿ, ಇವಾಗೆ ವೆಂಕಟ್ಗೆ ಆ ಮರನ್ನ ತೋರಿಸಿ, ಕೂಡಲೇ ನಾ ನಿಮ್ ಭೋಜನನ್ ತರ ಬದಲಾಸ್ತೀನಿ. ಎಲ್ಲರೂ ನನ್ನ ಮಾತು ಕೇಳಿದ ಕೂಡಲೇ ಇಲ್ಲಿಂದ ಓಡಿ ಹೋಗ್ತಾರ, ಆದರೆ ನೀ ಒಬ್ಬವನೇ ಇನ್ನೂ ನಿಂತ್ಕೊಂಡಿದ್ದಿ.
ನಿನ್ನ ಪ್ರಾಮಾಣಿಕತೆ ಹೆಚ್ಚು ಅಂತ ಗೊತ್ತಾಗ್ತಾ ಇದೆ. ಅಲ್ಲಿ ನೋಡು ಮಾಯಾ ಮೀನನ್ ಮರ, ಎಷ್ಟು ಮೀನುಗಳು ಬೇಕೋ ತೆಗೆದುಕೊಂಡು ಹೋಗು. ಹಾವು ಹೀಗೆ ಹೇಳಿದ ಕೂಡಲೇ ಅಲ್ಲೊಂದು ಮಾಯಾ ಮೀನನ್ ಮರ ಪ್ರತ್ಯಕ್ಷವಾಯಿತು ಮತ್ತು ಹಾವು ಮಾಯವಾಯಿತು. ಅವಾಗ ವಿಪಿನ್ ಮತ್ತು ವೆಂಕಟ್ ಕಲ್ತು ಎಲ್ಲ ಮೀನುಗಳನ್ನ ಬಾಜಾರ್ನಲ್ಲಿ ಮಾರಾಟ ಮಾಡಿದ್ರು. ಈ ರೀತಿಯಾಗಿ ಒಂದೇ ತಿಂಗಳಲ್ಲಿ ವಿಪಿನ್ ಬ್ಯಾಂಕ್ ಬಾಡಿಗೆ ಎಲ್ಲ ಕಟ್ಟಿದನು ಮತ್ತು ಅವ್ರ ಪುರಾತನವಾದ ಮನೆಯನ್ನ ಕಾಪಾಡಿದ್ರು.